ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಮೇಲ್ಮನೆ ಪ್ರತಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಇದ್ದಾರೆ. ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಕೆಪಿಸಿಸಿ ಉಪಾಧ್ಯಕ್ಷ ಸಲೀಮ್ ಅಹಮದ್, ರಿಜ್ವಾನ್ ಅರ್ಷದ್, ಹ್ಯಾರಿಸ್, ಜೆಸಿ ಚಂದ್ರಶೇಖರ್ ಉಪಸ್ಥಿತಿ ಇದ್ದಾರೆ. ಖರ್ಗೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 6ನೇ ತಾರೀಕು ಕಾರ್ಯಕ್ರಮ ಆಯೋಜಿಸಿದ್ದೇವೆ. 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಖರ್ಗೆ ಅವರು ಇಲ್ಲಿ ಆಗಮಿಸ್ತಾರೆ. ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡ್ತಾ ಇದ್ದೇವೆ. ಸರ್ವೋದಯ ಸಮಾವೇಶ ಅಂತ ಹೆಸರು ಕೊಟ್ಟಿದ್ದೇವೆ. ಸಾವಿರಾರು ಕಾರ್ಯಕರ್ತರು ಸ್ವಾಗತ ಮಾಡ್ತಾರೆ. ವಿಮಾನ ನಿಲ್ದಾಣದ ಬಳಿಯೂ ಕೂಡ ಸ್ವಾಗತ ಅದ್ಧೂರಿಯಾಗಿ ನೆರವೇರುತ್ತೆ. ಮಧ್ಯಾಹ್ನ 2 ಗಂಟೆಗೆ ಅಭಿನಂದನಾ ಕಾರ್ಯಕ್ರಮ ನಡೆಯುತ್ತೆ. ಹೊರಗಿನಿಂದ ಬರುವವರಿಗೆ ಅನುಕೂಲವಾಗಬೇಕು, ಹಾಗಾಗಿ ಮಧ್ಯಾಹ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂತ ಡಿಕೆಶಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಯವರ ನಾಯಕತ್ವದಲ್ಲಿ, ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾರು ಒಪ್ಪುತ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಮುಕ್ತವಾದಂಥ ಆಹ್ವಾನವನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಅವರೆಲ್ಲರೂ ಕೂಡ ಅರ್ಜಿ ಹಾಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಡ್ತೇವೆ. ಸೊ ಅಲ್ಲಂ ವೀರಭದ್ರಪ್ಪನವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ಇದೆ. ಕಂಡೀಷನ್ ಆಗಿ ಬರಬೇಕು ಅಂತ ಅನ್ನೋರು ಕೂಡ, ಅದಕ್ಕೂ ಕೂಡ ನಾವು ಮುಕ್ತವಾಗಿ ಅನ್ಕಂಡೀಷನ್ ಆಗಿ ನಮ್ಮ ಪಕ್ಷಕ್ಕೆ ಸೇರುವಂಥವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ಆದ್ದರಿಂದ ಯಾರ್ಯಾರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾರ್ಯಾರು ನಮ್ಮ ಪಕ್ಷನ ಇಚ್ಛೆ ಸೇರಬೇಕು ಅಂತ ಇಚ್ಛೆ ಪಡ್ತೀರಿ ಅವ್ರಿಗೆ ಮುಕ್ತವಾದಂಥ ಅವಕಾಶ ಕೊಡ್ತೇವೆ. ನಾನು ಅವ್ರಿಗೆ ಬರಬೇಡಿ, ಇವ್ರಿಗೆ ಬರಬೇಡಿ ಅಂತ ನಾನು ಯಾರಿಗೂ ನಾನು ಕಂಡೀಷನ್ ನಾನು ಹಾಕ್ತಾ ಇಲ್ಲ. ಯಾರು ಬೇಕಾದ್ರೂ ನಮ್ಮ ಪಕ್ಷಕ್ಕೆ ಅರ್ಜಿ ಹಾಕೊಳ್ಬೋದು. ಸೊ ಆ ಕಮಿಟಿ ಯಾರನ್ನ ಸೇರಿಸ್ಕೊಳ್ಬೇಕು, ಯಾರು ಸೇರಿಸ್ಕೊಳ್ಬಾರ್ದು ಅನ್ನೋದನ್ನ ಕೆಲವು ಪರಿಸ್ಥಿತಿ ಗಮನದಲ್ಲಿ ಇಟ್ಕೊಂಡು ತೀರ್ಮಾನವನ್ನು ಮಾಡ್ತಾರೆ. ಈ ಮೂರು ವಿಚಾರವನ್ನು ತಮಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ನಿಮ್ಮನ್ನು ಕರೆದಿದ್ದೇವೆ. ಮಲ್ಲಿಕಾರ್ಜುನ ಖರ್ಗೆಯವರು 50 ವರ್ಷಗಳ ಕಾಲ ಶಾಸಕರಾಗಿ 72ರಿಂದ ವಿಧಾನಸಭೆಗೆ ಅವರು ಬಂದಿದ್ರು. ಇವತ್ತು ಕೂಡ 50 ವರ್ಷ ಕಾಲ ಸುದೀರ್ಘ ಸೇವೆಯನ್ನ ಅವರು ಮಾಡಿದ್ದಾರೆ. ಈ ರಾಷ್ಟ್ರದಲ್ಲೇ ಇಂಥ ಒಬ್ಬ ಹಿರಿಯ ನಾಯಕರು ಇಂಥ ಸ್ಥಾನಕ್ಕೆ, ಅದು ನಮ್ಮ ರಾಜ್ಯದಿಂದ 50 ವರ್ಷಗಳ ಮೇಲೆ ಅವರು ನಮ್ಮ ರಾಜ್ಯಕ್ಕೆ ಇಂಥ ಒಂದು ಅವಕಾಶ ಸಿಕ್ಕಿತ್ತು, ಇವತ್ತು ಮತ್ತೆ ಅದನ್ನು ಸಿಕ್ಕಿದೆ. ಸೊ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಮ್ಮರ ಬರಮಾಡ್ಕೊಳ್ಬೇಕು ಅಂತೇಳಿ ಬಹಳ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಪಕ್ಷ ಬಿಟ್ಟು ಅನೇಕ ಸಂಘಟನೆಗಳು ಸೇರಿ ಮಾಜಿ ನೌಕರರು ಆದಿಗಳಾಗಿ ಬಹಳ ಜನ ಅವರ ಹಿರಿತನ, ಅವರ ಅನುಭವ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿತ್ತು, ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿ ಇವತ್ತು ಅವರು ಬಹಳ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಯಾರ್ಯಾರು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೆ ಅವರೆಲ್ಲರೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಗ್ರಾಮ ಪಂಚಾಯತಿಯಿಂದ ಈ ಒಂದು ಸರ್ವೋದಯ ಸಮಾವೇಶಕ್ಕೆ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವರು, ಎಲೆಕ್ಷನ್ ಗೆದ್ದವರು, ಸೋತವರು, ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಕೂಡ ಇಡೀ 224 ಕ್ಷೇತ್ರದಲ್ಲಿ ವಾರ್ಡು, ಗ್ರಾಮ ಪಂಚಾಯತಿ, ಕಾರ್ಪೊರೇಷನ್ನಿಂದ ಮೂಲ ಮೂಲೆಯಿಂದ ನೀವು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಪಕ್ಷದ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕಗಳ ಯಾವ ಘಟಕ ಇದೆ, ಯೂತ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಲೇಬರ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಲಾಯರ್ಸ್ ಇರ್ಬೋದು, ಎಲ್ಲ ಘಟಕಗಳು, ಅಸಂಘಟಿತ ಕಾರ್ಮಿಕರಿರ್ಬೋದು, ರೈತ ಘಟಕ ಇರ್ಬೋದು, ಏನೇ ಘಟಕ, ಅಲ್ಪಸಂಖ್ಯಾತ ಘಟಕ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಎಲ್ಲ ಘಟಕಗಳು ಎಲ್ಲರೂ ಕೂಡ ಅವರವರ ಘಟಕದ ಮುಖ್ಯಸ್ಥರು ತಾಲೂಕು ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಯಾರು ಇದ್ದಾರೆ ಮುಖಂಡರುಗಳು,
ಅವನ್ನೆಲ್ಲರೂ ಕೂಡ ಕರ್ಕೊಂಡು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಭವ ನುಡಿಗಳನ್ನ ಕೇಳಿ ಮಾರ್ಗದರ್ಶನವನ್ನ ಕೇಳಿಕೊಂಡು ಅನೇಕ ನಾಯಕರುಗಳು ಮಾತಾಡುವಂತ ಅನೇಕ ವಿಚಾರಗಳನ್ನ ಚರ್ಚೆಯಲ್ಲಿ ಬರುವಂತ ಅನೇಕ ವಿಚಾರಗಳನ್ನ ನಮ್ಮ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಕೂಡ ನಾನು ಆಹ್ವಾನವನ್ನು ನಾನು ಮಾಡ್ತಾ ಇದ್ದೇನೆ ಸೋ ಅದರಿಂದ ಈ ಒಂದು ಐತಿಹಾಸಿಕ ಸರ್ವೋದಯ ಸಮಾವೇಶಕ್ಕೆ ತಮಗೂ ಕೂಡ ಮಾಧ್ಯಮ ಸ್ನೇಹಿತರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಆಹ್ವಾನವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ